ಈ ಮೊದಲು ಕುಮಾರಸ್ವಾಮಿ ಬಿಡುಗಡೆ ಮಾಡಿದಂಥ ಆಡಿಯೋ ಫೇಕ್ ಆಡಿಯೋ ನನ್ನ ಧ್ವನಿ ಅಲ್ವೇ ಅಲ್ಲ ಅಂತ ಯಡಿಯೂರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಶರಣಗೌಡ ಅವರ ಜೊತೆಗೆ ಮಾತನಾಡಿದ್ದು ನಿಜ. ಎಚ್ ಡಿ ಕೆ ಅವರದ್ದು ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಅಂತ ಕಿಡಿಕಾರಿದ್ದಾರೆ. ಕುತಂತ್ರದಿಂದ ಶರಣಗೌಡರನ್ನು ನನ್ನ ಬಳಿ ಕಳುಹಿಸಿ ಈ ಆಡಿಯೋವನ್ನು ಮಾಡಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿ ಎಂ ಬಿಡುಗಡೆ ಮಾಡಿರುವಂಥ ಆಡಿಯೋವನ್ನು ಆಡಿಯೋ ಬಗ್ಗೆ ಈಗ ಯಡಿಯೂರಪ್ಪ ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿ ಎಂ ಎಲ್ ಎ ಮಗ ಶಂಕರಗೌಡನನ್ನು ರಾತ್ರಿ 12:00 ನಾನು ಏನು ಗೆಸ್ಟ್ ಹೌಸ್ ಅಲ್ಲಿ ಅಲ್ಲಿ ಕಳಿಸ್ಕೊಟ್ಟು ನನ್ನ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ ನನಗೆ ಬೇಕಾದಂತ ಮಾತುಕತೆಯ ದಾಖಲೆಗಳನ್ನು ಇಟ್ಕೊಂಡು ಉಳಿದದನ್ನ ಕೈ ಬಿಟ್ಟು ಅವರು ಪ್ರೆಸ್ ಮೀಟ್ ಮಾಡಿ ನಾನೇ ಮಾತನಾಡಿ ಎಂ ಎಲ್ ಎ ಮಗ ಶಂಕರಗೌಡನನ್ನು ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿದೆ. ನಾನೆಲ್ಲ ಹೇಳಿರುವಂತಹದ್ದು ಸಭಾಧ್ಯಕ್ಷರಾದಂತಹ ರಮೇಶ್ ಕುಮಾರ್ ಅವರು ಅತ್ಯಂತ ಪ್ರಾಮಾಣಿಕ ಸರಳ ವ್ಯಕ್ತಿ. ಅವರಿಗೆ 50 ಕೋಟಿ ಕೊಟ್ಟಿದ್ದೇವೆ ಅಂತ ಯಡಿಯೂರಪ್ಪನವರ ಕಡೆಯವರು ಹೇಳಿದ್ದಾರೆ ಅನ್ನುವಂತಹದ್ದನ್ನ ನಾನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ಹೇಳಿದ್ದೆ, ಈ ಮಾತೇನಾದರೂ ನಿಜವಾದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದ್ದೆ. ಅವನು ಶಂಕರಗೌಡ ಬಂದದ್ ನಿಜ, ನನ್ನ ಜೊತೆ ಮಾತನಾಡೋದ್ ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಆದರೆ ಮುಖ್ಯಮಂತ್ರಿಗಳೇ ಕಳಿಸ್ಕೊಟ್ಟು ಅಲ್ಲಿಂದನೇ ಎಲ್ಲ ರೆಕಾರ್ಡ್ ಮಾಡಿಸುವಂತ ಕೆಳಮಟ್ಟಕ್ಕೆ ಉಳಿದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಈ ರೀತಿ ನಡವಳಿಕೆ ನಡೆಸಲಿಲ್ಲ. ನಾನು ಎಂ ಎಲ್ ಸಿ ಮಾಡ್ತೇನೆ ಅಂತೇಳಿ 25 ಕೋಟಿ ರೂಪಾಯಿಗಳನ್ನು ಕೇಳುವಂತ ಪ್ರಯತ್ನ ಮಾಡಿರುವಂತಹದ್ದು ಸಹ ಅಕ್ಷಮ್ಯ ಅಪರಾಧ. ದಾಖಲೆಗಳೆಲ್ಲ ಇವೆ. ನಾಳೆ ವಿಧಾನಸಭೆಯಲ್ಲಿ ಸ್ಪೀಕರ್ ಕೊಟ್ಟು ಕುಮಾರಸ್ವಾಮಿ ಬರಲಿ. ಈ ಕೆಳಮಟ್ಟಕ್ಕೆ ಇಳಿದು ನಮ್ಮೆಲ್ಲ ಎಂ ಎಲ್ ಎಗಳು ಒಂದೊಂದು ಕೋಟಿ ಕೊಡಬೇಕು, 25 ಕೋಟಿ ಕೊಡುವಂತ ನೀನು ಎಂ ಎಲ್ ಸಿ ಮಾಡ್ತೇನೆ ಕೇಳೋ ಕೆಳಮಟ್ಟಕ್ಕೆ ಇಳಿದಿರುವಂತಹ ಮುಖ್ಯಮಂತ್ರಿಗಳು ಬಣ್ಣನ ಬಯಲು ಮಾಡಬೇಕಾಗಿದೆ. ಅದರ ಬಗ್ಗೆನೂ ತನಿಖೆ ಆಗಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ನಮ್ಮದು ಸೂಟ್ ಕೇಸ್ ಸಂಸ್ಕೃತಿ, ಸೂಟ್ ಕೇಸ್ ಇದ್ದೇನೆ ಏನೋ ನಡೆಯೋದಿಲ್ಲ ಅಂತ. ಇದು ಅವರ ನಡವಳಿಕೆ ಸಂಸ್ಕಾರ ಹೇಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ. ಸದನದಲ್ಲಿ ನಾಳೆ ಇವರೇನು 25 ಕೋಟಿ ರೂಪಾಯಿನ ಒಬ್ಬ ಎಂ ಎಲ್ ಸಿ ಮಾಡೋಕ್ಕೆ ಕೇಳಿದ್ರು, ಆ ಬಗ್ಗೆನೂ ಸಹ ನಾನು ಪ್ರಸ್ತಾಪ ಮಾಡೋನಿದ್ದೇನೆ. ಗ್ಯಾಜೆಟ್ ಅನ್ನ ಸ್ಪೀಕರ್ ಅವರು ಕೊಟ್ಟು ಮುಖ್ಯಮಂತ್ರಿ ಬರಲಿ ನೋಡ್ಲಿ, ಅದಕ್ಕೇನು ಉತ್ತರ ಕೊಡ್ತಾರೆ ಹೇಳಿ.